ಶಾಸ್ತ್ರರು ನಾಮವನ್ನು ಹೇಗೆ ತಿಳಿದುಕೊಳ್ಳಬೇಕು ಅಂತೇಳಿ ಪ್ರಶ್ನೆ ಮಾಡಿದಂಥ ಭಾವಿಕ ಜನರಿಗೆ ಆ ನಾಮದ ಕುರಿತು ಪ್ರಸಂಗವಾಗಿ ಬಹಳ ಸುಂದರವಾಗಿ ಉದಾಹರಣೆ ಮೂಲಕ ಹೇಳ್ತಾರೆ. ನಾಮವನ್ನು ಹೆಂಗೆ ತಗೋಬೇಕಂತ ನಾವೇನಾದರೂ ಕೇಳಿವೆ ಅಂದ್ರೆ ಅವ್ರು ಹೇಳ್ತಾರೆ ಕಲಸಕ್ರಿ ಕೈಯಾಗಿ ಕೊಟ್ಟಿರ್ತಾರಂತ ಹೆಂಗೆ ತಿನ್ನೋದ್ರಿ ಅಂತ ಕೇಳ್ದಂಗಾತಂತ. ಕಲಸಕ್ರಿ ತಿನ್ನಾಕಿರೋ ನೇಮ್ ಅದವನು ಅದನ್ನ ಉಲ್ಟಾರ ತಿನ್ರಿ ಸೀದಾರ ತಿನ್ರಿ. ಹೆಂಗೆ ತಿಂದ್ರು ಕಲಸಕ್ರಿ ಗುಣ ಏನು ಸಿಹಿ ಕೊಡೋದ ಹಂಗೆ ಕಲಸಕ್ರಿ ಕೊಟ್ಟು ಮನುಷ್ಯ ಹೆಂಗೆ ತಿನ್ಬೇಕು ಅಂತ ಕೇಳಿದ್ರೆ ಹೆಂಗೆ ಹಾಸ್ಯಾಸ್ಪದ ಆಕತ್ತು, ಹಂಗೆ ನಾಮವನ್ನು ಹೆಂಗೆ ತಗೋಬೇಕ್ರಿ ಅಂದ್ರೆ ಅದು ಕೂಡ ಹಾಸ್ಯ ಆಕತ್ತಿ ಅಂತೇಳಿ ಅವ್ರು ಹೇಳ್ತಾರೆ. ಮತ್ತೊಂದು ಭಾಳ ಸುಂದರ ಉದಾಹರಣೆ ಕೊಡ್ತಾರೆ. ನಾವು ಭೂಮಿ ಒಳಗೆ ಬೀಜ ಬಿತ್ತುವಾಗ ಆ ಬೀಜದ ಮೋತಿ ನೋಡಿದ್ವು ನಂತ ನಾವು ಅದನ್ನೇನು ಹಿಂಗೆ ಮ್ಯಾಲೆ ಇಡಬೇಕು ಹಿಂಗೆ ಕೆಳಗೆ ಇಡಬೇಕು ಅಂತಿಲ್ಲ. ನೇಮೇನು ಹೊಲ ಹಾಸನ ಮಾಡಿ ಬೀಜ ಬಿತ್ತದು ಅಂದ ನೇಮ. ಬೀಜ ಕೆಳಗರ ಬೀಳಿ ಮಕ್ಕ ಮಾಡಿ ಮ್ಯಾಲರ ಬೀಳಿ ಆ ಬೀಜ ಭೂಮಿಗೆ ಬಿತ್ತಂದ್ರೆ ಮಳಿಕ್ ಒಡೆಯತೈತಿ. ಅದು ಮಳಿಕ್ ಒಡಿತಂದ್ರೆ ನೋಡ್ರಿ ಅದು ಕೆಳಗಿದ್ರು ಭೂಮಿ ಮ್ಯಾಲೆ ಮ್ಯಾಲೆ ಕಾಣಿಸ್ತೈತಿ ನಮ್ಗೆ. ಹಂಗ ನಾಮ ಅನ್ನುವಂಥದ್ದನ್ನು ನಾವು ಹೆಂಗಾರ ತಗೋಬಿಡಕ ನಾವು ಹೆಂಗೆ ತಗೊಂಡ್ರು ಆ ನಾಮ ನಮ್ಮನ್ನು ಹೆಂಗೆ ಮಾಡುತ್ತಂತ್ರ ನಾಮ ಯಾರು ಜಪ ಮಾಡ್ತಾರ ಅವರನ್ನ ಯೋಗ್ಯ ಮನುಷ್ಯನನ್ನಾಗಿ ಮಾಡುತ್ತಂತ್ರಿ. ಅದು ಕೆಲವೊಬ್ರು ಅಂತಿರ್ತಾರ ನಾವು ಮಾಂಸಾಹಾರಿ ಊಟ ಮಾಡ್ತೀವ್ರಿ, ನಾವು ಸರಾಯಿ ಕುಡಿತೀವ್ರಿ, ನಮಗೆ ಕೆಲವೊಂದು ದುಶ್ಚಟಗಳು ಅದಾವ್ರಿ, ನಾವು ನಾಮ ಹೆಂಗೆ ತಗೋದ್ರಿ ಹೆಂಗೆ ದೀಕ್ಷಾ ತಗೋದ್ರಿ ಅಂತ ಬಹಳ ಮಂದಿ ರುದ್ರಾಕ್ಷಿಸರ ಹಾಕೊಳ್ಳೋದಕ್ಕೆ ಕಾಣು ಒಂದ ಏನಂದ್ರೆ ಬಹಳಷ್ಟು ಮಂದಿ ಸರಿಯಾಗಿ ಕುಡಿತಾರ ಇಲ್ಲ ಅಂದ್ರೆ ಅವರು ಮಾಂಸಾಹಾರಿ ಸೇವನೆ ಮಾಡ್ತಿರ್ತಾರ. ಅದಕ್ಕೆ ಅಂಜಿ ಅವ್ರು ಏನ್ ಮಾಡಂಗಿಲ್ಲ ಅಂದ್ರೆ ದೀಕ್ಷೆ ತಗೋಂಗಿಲ್ಲ, ರುದ್ರಾಕ್ಷಿ ಮಾಲೆ ಹಾಕೋದಿಲ್ಲ, ನಾಮಸ್ಮರಣೆ ಮಾಡೋದಿಲ್ಲ, ಭಯ ಆಕತ್ರಿ ಅವ್ರಿಗೆ. ಆದ್ರೆ ಮಹಾರಾಜ ಬಹಳ ಸುಂದರವಾಗಿ ಹೇಳ್ತಾರ ನಾಮವನ್ನ ನಾವು ಉಸಿರು ಹೆಂಗ್ ತಗೊಂತೀವ್ರಿ, ಶ್ವಾಸವನ್ನ ಹಂಗ ತಗೋಬೇಕಂತದ್ ಅದಕ್ಕೇನು ನೇಮ್ ಇಲ್ಲ. ಹಿಂಗ ಕುಂದಿರ್ಬೇಕಂತಿಲ್ಲ, ಹಿಂಗ ನಿಲ್ಬೇಕಂತಿಲ್ಲ, ಕುಂತ ಅನ್ಬೇಕಂತಿಲ್ಲ, ನಿಂತ ಅನ್ಬೇಕಂತಿಲ್ಲ. ಮನುಷ್ಯಾಗ ಒಬ್ಬ ಮನುಷ್ಯಾಗ ದಮ್ ಹತ್ತಿರತ್ತೆ ಅಂತ. ಆ ದಮ್ ಇದ್ದ ಮನುಷ್ಯ ಹೆಂಗ್ ಮಕ್ಕೊಂತಾನಂದ್ರ ಅವಂಗ ಉಸಿರಾಡಕ ಹಗುರಾಗಂಗ್ ಮಕ್ಕೊಂತಾನ, ಎಲ್ವಾ ಕುಂದಿರ್ತಾನ, ಒಟ್ಟು ಅವ್ನು ಉಸಿರಾಟಕ್ಕೆ ತೊಂದರೆ ಆಗ್ಬಾರ್ದು. ಹಂಗ ನಾಮ ಮಾಡೋಂಗ್ ಹೆಂಗಿರ್ಬೇಕಂದ್ರೆ ಅವನು ನಾಮಸ್ಮರಣೆಗೆ ಈ ದೇಹ ಅಡ್ಡಿ ಆಗ್ಬಾರ್ದು ಅಂತ ಹೇಳ್ತಾರವ್ರು. ಬಹಳ ಸುಂದರವಾಗಿ ಹೇಳ್ತಾರೆ ಇವ್ರು. ಪದ್ಮಾಸನದಾಗ ಕುಂತು ನಾವು ನಾಮಸ್ಮರಣೆ ಮಾಡಕ್ ಚಲು ಮಾಡಿವಿ ಅಂದ್ರೆ ಪದ್ಮಾಸನ ಎಷ್ಟೋ ತಕೊಂಡ್ ಕುಂದ್ರಾರ ನೀವು, ತಾಸ ಎರಡು ತಾಸು ಏನು ಪದ್ಮಾಸನ ಹಾಕೊಂಡಿದ್ದು ಕಾಲು ನೋಯ್ತೈತಿ, ಬೆನ್ನು ನೋಯ್ತೈತಿ, ದೇಹ ಸ್ವಭಾವವಾಗಿ ನಮ್ಗೆ ಆಯಾಸ ಆಗತ್ತೈತೆ. ಅವಾಗ ನಮ್ ಲಕ್ಷ್ಯ ಏನಾಕೈತಿ ಅಂದ್ರೆ ನಾಮಸ್ಮರಣೆ ಬಿಡ್ತೈತಿ, ಈ ಬೆನ್ನು ಹಾಕತ್ತಿದ ಕಡೆಗೆ ಕಾಲು ನೋವಾಕತ್ತಿದ ಕಡೆಗೆ ಹೋಗತ್ತಿ. ಅದಕ್ಕೆ ಅವ್ರು ಹೇಳ್ತಾರ ನಾಮಕ್ ಉಪಾಧಿ ಇಲ್ಲ. ನಾಮಕ್ ಉಪಾಧಿ ಇಲ್ಲ ಅಂದ್ರೆ ನಾಮಸ್ಮರಣೆ ಮಾಡೋನು ಯಾವ ಉಪಾಧಿ ಇಲ್ಲ. ಅವ್ ಕುಂತನ್ಲಿ ನಿಂತನ್ಲಿ ಅಡ್ಡಾಡ್ಕೊಂತ ಅನ್ಲಿ ಕೆಲಸ ಮಾಡ್ಕೊಂತ ಅನ್ಲಿ ಅವ್ರು ಬಹಳ ಚಂದ ಸುಂದರವಾಗಿ ಹೇಳ್ತಾರೆ. ಯಾವ ಮನುಷ್ಯ ನಾಮವನ್ನು ತೆಗೆದುಕೊಂತಾನೋ ಆ ನಾಮನ ಅವನನ್ನೇ ಯೋಗ್ಯ ಮನುಷ್ಯನನ್ನಾಗಿ ಮಾಡ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟ ನೀವು ಸೆರೆ ಕುಡ್ಕೊಂತಾರ ನಾಮಸ್ಮರಣೆ ಮಾಡ್ರಿ, ಮಾಂಸ ತಿನ್ಕೊಂತಾರ ನಾಮಸ್ಮರಣೆ ಮಾಡ್ರಿ, ಅಥವಾ ಯೋಗ್ಯ ಸಾತ್ವಿಕ ಆಹಾರ ತಿನ್ಕೊಂತಾರ ನಾಮಸ್ಮರಣೆ ಮಾಡ್ರಿ. ಅದು ನಿಮ್ಮ ದುಶ್ಚಟವನ್ನ ಬಿಡಿಸ್ಲಿಕ್ಕೇ ಬೇಕು. ಅದು ನಿಮ್ಮೊಳಗಿನ ದುಶ್ಚಟವನ್ನ ಬಿಡಿಸಿ ಕಾಲಕ್ರಮೇಣ ನಿಮ್ಮನ್ನ ಹೆಂಗ್ ಮಾಡ್ತೈತೆ ಅಂದ್ರೆ ಸಾತ್ವಿಕರನ್ನಾಗಿ ಮುಖ ಮಾಡುತ್ತೆ. ನನ್ನ ಸ್ವತಃ ಅನುಭವದಿಂದ ಹೇಳ್ತಾನೆ. ಒಬ್ಬ ಪೊಲೀಸ್ ಇದ್ರಿ ನಮ್ ಕಾಶಿ ಅಂತೇಳಿ, ಭಟ್ಕಳದಾಗ ಅವ್ನ ನೌಕರಿ, ಭಟ್ಕಳದಾಗ ನೌಕರಿ ಮಾಡೋದ್ರಿಂದ ಮೀನಾಗ ತಿನ್ಲೇಬೇಕು ಅವ, ಅನಿವಾರ್ಯ ಅವಂಗ. ಅವ ಅದರ ಕಡೆ ದೀಕ್ಷಾ ತಗೊಂಡ ನಾಮಸ್ಮರಣೆ ಮಾಡಕತ್ತ, ಅಣ್ಣ ಮತ್ತೆ ಹೆಂಗ್ ನಾ ನಾಮಸ್ಮರಣೆ ಮಾಡ್ತೀನಿ, ಅದು ಮೀನಾ ತಿನ್ಲೇಬೇಕಾಗಿತ್ತು, ನನ್ನ ಅನಿವಾರ್ಯ ಆಗಿತ್ತು ನನಗಂದ. ನೀ ಹೆಂಗಾರ ಮಾಡ, ಒಟ್ ನಾಮಸ್ಮರಣೆ ಮಾಡ, ಆ ನಾಮಸ್ಮರಣೆ ಮುಂದೆ ನಿನಗೊಂದು ದಾರಿ ತೋರಿಸ್ತೈತಿ ಅಂತೇಳಿ ನಾ ಅಂತ ಅವ್ನ್ ಹೇಳಿದ್ದೆ. ಅವನ್ನ ನಾ ಅಂದ್ರೇನು ಸುಮ್ಮ ಉಪಾಧಿ ಮೂಲಕ ನಾವು ನೆಪ ಆಗಿ ಹೇಳಿದ್ದೆ. ಅವನು ಎಷ್ಟು ಪರಿವರ್ತನೆ ಆಯ್ತಂದ್ರೆ ಇವತ್ತವ ಎಲ್ಲ ಬಿಟ್ಬಿಟ್ಟಾರ ಮಾಂಸಾಹಾರಿ, ಬಿಡಿಸಿದ್ಯಾವುದು ನಾಮ ತಿನ್ಕೊಂತ ಅಂದಂಗ ಕರೆ ಇವತ್ತು ತಿನ್ಲಂಗ್ ಮಾಡಿದ್ಯಾವ್ದು ಅಂದ್ರದ ನಾಮ. ಬಹಳಷ್ಟು ಜನ ನಮ್ಮ ಸ್ನೇಹಿತರು ನಮ್ಮ ಅರ್ಜುನ ಬಳಗದವ್ರು ಮೊದಲು ಎಲ್ಲ ಮಾಂಸಾಹಾರಿಗಳೇ ಇದ್ರು, ಯಾವಾಗ ನಾಮಸ್ಮರಣೆ ಮಾಡ್ಕೊಂತ ಮಾಡ್ಕೊಂತ ಹೋದ್ರು ಅವ್ರಿಗೆ ಅದ್ರ ಮ್ಯಾಲ ಏನಾಗತ್ತೆ ನಿರಾಸಕ್ತಿ ಬರಾಕತ್ತೆ. ನಾವು ಈಗ ನಾಮಸ್ಮರಣೆ ಮಾಡ್ತಾ ಇದನ್ನ ಮಾಡೋದು ಸರಿ ಅನ್ಸೋದು ಅಂತೇಳಿ ಆ ಚಟಗಳನ್ನ ಬಿಟ್ಕೊಂತ ಬಂದ್ರಿ ಅವ್ರು. ನಮ್ಮ ಎರಡನೇ ಜನ ಬಹಳ ಚಂದ ಹೇಳ್ತಾರೆ ಆಧ್ಯಾತ್ಮಿಕ ಆಹಾರದ ಬಂಧನಗಳಿಲ್ಲಂತ. ನೀ ಯಾವ್ದರ ಆಹಾರ ಸೇರಿಸು ಆಧ್ಯಾತ್ಮದಾಗಿರು, ಆಧ್ಯಾತ್ಮದಾಗಿರು ಅನ್ನೋ ತಾತ್ಪರ್ಯ ಏನಂದ್ರೆ ನಾಮಸ್ಮರಣೆ ಒಳಗಿರು ಅಂತೇಳಿ ಅವರು ಹೇಳ್ತಾರೆ. ಇಲ್ಲಿ ಬಹಳ ವಿಶೇಷವಾಗಿ ಮತ್ತೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ನಾವು ಹೆಂಗ ನಾಮಸ್ಮರಣೆ ಮಾಡ್ಬೇಕಂದ್ರ ನಮ್ಮ ದೇಹದ ಕಡೆಗೆ ನಮ್ಮ ಸ್ಮರಣೆ ಹೋಗ್ಬಾರ್ದು. ಅಂದ್ರೆ ನಮಗೆ ಎಷ್ಟೊಂದು ಉಪಾಧಿಗಳಾವ ಕರೆ ಅದ್ರ ಕಡೆಗೆ ಲಕ್ಷ್ಯ ಹೋಲಂಗ ನಾಮ ತೆಗೆದುಕೊಳ್ಳುವುದು ಏನೈತಂದ್ರೆ ಬಹುದೊಡ್ಡ ಲಾಭವಾಗಿರುವಂತದ್ದು ಅನ್ನುವಂತ ಮಾತನ್ನ ಅವರಿಲ್ಲಿ ಬಹಳ ಸುಂದರವಾಗಿ ಪ್ರಸ್ತುತ ಪಡಿಸ್ತಾರೆ. ಅದಕ್ಕೆ ಉಪಾಧಿ ಇಲ್ಲದಂತ ನಾಮವನ್ನ ಉಪಾಧಿ ರಹಿತವಾಗಿನೇ ತೆಗೆದುಕೊಳ್ಳುವುದು ಯೋಗ್ಯ ಅನ್ನುವಂತ ಅಭಿಪ್ರಾಯವನ್ನ ಮಹಾರಾಜರು ಪಡ್ತಾರೆ. ಒಟ್ಟಾರೆ ಹೇಳುವುದು ಸಾರಾಂಶ ಇಷ್ಟ, ಮಹಾರಾಜರು ಒತ್ತಿ 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 ಮತ್ತೆ ಎಲ್ಲಿಗೆ ಬರ್ತಾರಂದ್ರ ನಾಮಸ್ಮರಣೆಯನ್ನು ಮಾಡುವಂತೆ.
ಕುಂತರ ಮಾಡು, ನಿಂತರ ಮಾಡು, ಮಲಿಗೆರ ಮಾಡು, ಹೆಂಗರ ಮಾಡು, ನಾಮಸ್ಮರಣೆ ಮಾಡು ಅಂತಿ. ಮಹಾತ್ಮ ಗಾಂಧೀಜಿ ಅಂತೂ ಸಾಯು ಟೈಮ್ನ ಸತಿ ರಾಮ ರಾಮ ಅಂತೇಳಿ ಜೀವವನ್ನು ಬಿಟ್ಟಿದ್ದನ್ನು ನಾವು ನೋಡ್ತೀವಿ. ಭಕ್ತ ಕುಂಬಾರ ಕೂಸಿನ ಕೆಳಗೆ ಹಾಕಿ ತುಳಿತಿದ್ನಂತ, ಕುದುರು ಕಲಿಸುವಾಗ ಬರ್ತಾ ಇಲ್ಲ ಅವಂಗ. ಅಂದ್ರೆ ಆ ರೀತಿ ನಾವು ನಾಮಸ್ಮರಣೆ ಮಾಡುವಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಮರಿಬೇಕು, ನಮ್ಮ ದೇಹದ ಮೇಲಿನ ಸ್ಮೃತಿಯನ್ನು ಮರಿಬೇಕು. ನಾವು ಏನು ಮಾಡಾಕತ್ತೇವೆ ಅನ್ನೋದನ್ನು ಮರೆತು ನಾಮಸ್ಮರಣೆ ಮಾಡೋದು ಏನಿತ್ತಂದ್ರೆ ನಿಜವಾದ ಭಕ್ತಿ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಿ ಇವತ್ತಿನ ಪ್ರವಚನಕ್ಕೆ ಮಂಗಲ ಹಾಡೋಣ. ಜೈ ಮಂಗಳ ಜೈ ನಮ ಪಾರ್ವತೇಶ್ವರ ಮಹಾದೇವ್ ಸದ್ಗುರುನಾಥ ಮಹಾರಾಜ್ ಕೀ ಜೈ.